ಅಕ್ಷರಾದಿ ಕೇಳದಿಂದಾಗಿ ಅಲ್ಲಿ ಏನಾಗಿದೆ ಅಂದರೆ ಅವರ ಸ್ವರೂಪಕ್ಕೆ ಅಧಿಕವಾಗಿ ಅಸುರನಿಂದ ಅಭಿಭವವಾಗಿದೆ. ಅಸುರಾವೇಶದ ಆಧಿಕ್ಯ ಸ್ವರೂಪ ಅಭಿಭವದ ಆಧಿಕ್ಯ ಒಂದು ತೋರಿಸ್ಲಿಕ್ಕೋಸ್ಕರವೇ ಅಧಿಕ ಅಕ್ಷರವನ್ನು ಪ್ರಯೋಗ ಮಾಡಿದ್ದಾರೆ. ಏನಿದು ವಿಚಿತ್ರ ಅಭೂತ್. ಯಾಕೆಂದರೆ ಒಳ್ಳೆ ಸೂರ್ಯನಿಗೆ ಅಂಧಕಾರ ಕವಿತ್ಕೊಂಡ್ರೆ ಹೇಗಾಯಿತು ಹಾಗಾಯಿತು. ಒಳ್ಳೆ ಕರ್ಣ ಸೂರ್ಯನ ಅವತಾರ, ಅವನಿಗೆ ಅಂಧಕಾರ ಎಂಬ ದೈತ್ಯನೆಂಬಂಥ ಅಂಧಕಾರ ಆವರಿಸ್ತು ಅಂತ ಆಶ್ಚರ್ಯ ಅಂತ. ಆದರೆ ಸರಿ, ಅವನೇನೋ ಅಣ್ಣನ ಕೊಲಿಸಿದ, ಅದರಿಂದಾಗಿ ದೈತ್ಯಾವೇಶ ಏನೋ ಇತ್ತು, ಪೂರ್ತಿ ಕೆಟ್ಟ ಅವನಲ್ಲಿ ಒಳ್ಳೆ ಗುಣಗಳು ಇತ್ತು. ತಥಾಪಿ ರಾಮಸೇವನ ಹರೇಶ್ಚ ಸನ್ನಿಧಾನ ಯುಕ್ ಪರಮಾತ್ಮನ ಸೇವೆ ಮಾಡಿದ ಫಲವಾಗಿ ಪರಮಾತ್ಮನ ವಿಷಯದ ಸನ್ನಿಧಾನ ಇತ್ತಂತೆ. ನೋಡಿ ವಿಚಿತ್ರ, ದೇವರ ಸನ್ನಿಧಾನ ಬರಬೇಕಾದ್ರೆ ಸಾಮಾನ್ಯನ ಅಷ್ಟೇ ಅಲ್ಲ, ಅವನಿಗೆ ಕರ್ಣ ಅಂತ ಹೆಸರು ಬಂತು. ಯಾಕೆಂದರೆ ಅವನ ಕಿವಿ ಇತ್ತಲ್ಲ ಚೆನ್ನಾಗಿತ್ತಂತೆ, ಸುದರ್ಶನೀಯ ಕರ್ಣದ ಕರ್ಣಕುಂಡಲ ತೊಟ್ಟಿದ್ದ, ಒಳ್ಳೆ ಚೆನ್ನಾಗಿತ್ತು ಅವನ ಕಿವಿ, ಫಸ್ಟ್ ಕ್ಲಾಸ್ ಆಗಿತ್ತಂತೆ. ಅದಕ್ಕೆ ಕರ್ಣ ಉಳ್ಳವನು ಕರ್ಣ, ಕರ್ಣ ಅಸ್ಯ ಸ್ಥಿತಿ ಕರ್ಣ, ಕಿವಿ ಉಳ್ಳವನು ಕಿವಿ ಎಲ್ಲರೂ ಇರುತ್ತೆ, ಅವರನ್ನೆಲ್ಲ ಕರ್ಣ ಅಂತ ಕರೆಯುವುದಿಲ್ಲ. ಒಳ್ಳೆ ಕಿವಿ ಇದ್ರೆ ಮಾತ್ರ, ಭಾಗವತಾದಿ ಕೇಳುವ ಕಿವಿ, ಚಾಡಿ ಕೇಳುವ ಕಿವಿ ಅಲ್ಲ, ಅದಾದರೆ ಅದು ಕರ್ಣ. ಹಾಗೆ ಒಳ್ಳೆ ಕರ್ಣ ಕಿವಿ, ಕರ್ಣಕುಂಡದ ಅಲಂಕೃತವಾದ ನೋಡ್ಲಿಕ್ಕೆ ಚೆನ್ನಾಗಿತ್ತಂತೆ ಕರ್ಣ. ಅದಕ್ಕೆ ಅವನಿಗೆ ಏನಂತ ಹೆಸರು ಬಂತು, ಆ ಒಳ್ಳೆ ಕಿವಿ ಇದ್ದಿದ್ದ ಕರ್ಣ. ವಸ್ತುತಸ್ತು ಅವನಿಗೆ ಮೊದಲು ಒಂದು ಬೇರೆ ಹೆಸರಿತ್ತು, ಅವನಿಗೆ ವಸುಷೇಣ ಅಂತ ಮೊದಲನೇ ಹೆಸರು, ವಸುಷೇಣ ಅಂತ. ಅಂದರೆ ಯಾಕೆ ಅವನ ಕಿವಿ ಕರ್ಣಕುಂಡಲದ ಅಲಂಕೃತವಾಗಿ ಚೆನ್ನಾಗಿ ಶೋಭಿಸ್ತಾ ಇತ್ತು ಅಂದರೆ ಏನು ಕಾರಣ ಅಂದರೆ, ಈಗ ನಮ್ಮ ಕಿವಿ ಚೆನ್ನಾಗಿರಬೇಕಾದ್ರೆ ಏನು ಮಾಡಬೇಕು ಹೇಳಿ, ಆಲೋಚನೆ ಮಾಡ್ಬೋದು. ಕಿವಿ ಚೆನ್ನಾಗಿ ಯಾವಾಗಿರುತ್ತೆ ಹೇಳಿ, ಕೂಡಲೇ ತಡ್ಪ ಹೇಳಬೇಕು. ಅವನು ರಾಮದೇವರು ಹೇಳಿದ್ದನ್ನೆಲ್ಲ ಓಕೆ 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 ಅಂತ ಕೇಳಿದ್ದನ್ನೆಲ್ಲ ಕಿವಿಯಿಂದ, ರಾಮದೇವರು ಏನು ಆದೇಶವನ್ನು ಹೇಳಿದ್ರು ಅದನ್ನು ಕೇಳಿ ಮಾಡಿದ. ಅದಕ್ಕೆ ದೇವರೇನು ಮಾಡಿದ್ರು, ಆಗಾಗ್ಗೆ ರಾಮದೇವರ ಕಥೆಯನ್ನು ಕೇಳ್ತಾ ಇದ್ದ, ಹನುಮಂತಾಚಾರ್ಯ ರಾಮದೇವರು ಕತೆ ಹೇಳ್ತಾ ಇದ್ರು ಕೇಳ್ತಾ ಇದ್ದ, ಮತ್ತು ರಾಮದೇವರು ಏನೇನು ಹೇಳ್ತಾರೋ ಅದನ್ನೆಲ್ಲ ಆದೇಶವನ್ನು ಕೇಳಿ ಮಾಡಿದ್ದಕ್ಕೆ ಅಂದರೆ ಏನು ರಾಮ್ ಅಂದರೆ ಕೃತಿಯಲ್ಲಿ ಅಳವಡಿಸಿಕೊಂಡ ರಾಮದೇವರ ಆದೇಶವನ್ನು, ಅಂಥ ಆದೇಶವನ್ನು ಕೇಳಿದ ಅಂದರೆ ಏನು ಕೃತಿ ಅದನ್ನು ಕೃತಿ ರೂಪದಲ್ಲಿ ಇಳಿಸಿದ ರಾಮದೇವರ ಆದೇಶವನ್ನು ಹಾಗೆ ಕೇಳಿ ಮಾಡಿದ. ರಾಮದೇವರ ಆದೇಶವನ್ನು ಕಾರ್ಯಕಾರಿಯಾಗಿ ಮಾಡಿ ಅಂಥ ಕಾರ್ಯಕಾರಿ ಆಗುವ ರೀತಿಯಲ್ಲಿ ಆದೇಶವನ್ನು ಕೇಳಿದ್ದಾನಲ್ಲ, ಕಾರ್ಯಕಾರಿಯಾದಂಥ ಆದೇಶ ಅಂಥ ಆದೇಶವನ್ನು ಕೇಳಿದ್ದಾನೆ. ಅದಕ್ಕೆ ಅವನಿಗೆ ಒಳ್ಳೆ ಕಣ್ಣು, ದೇವರ ಆದೇಶ ಕೇಳಿ ಮಾಡಿದವನಪ್ಪ, ಅದರಿಂದಾಗಿ ಅವನ ಕಿವಿ ಸಾರ್ಥಕ ಆಯಿತು. ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಇಲ್ಲಿ ಅವನಿಗೆ ಅಪರೋಕ್ಷಜ್ಞಾನಿ ಆದ ನಂತರ ಅವನಿಗೆ ಇದು ದೋಷ ಹೇಗೆ ತಗಲುತ್ತೆ, ವಾಲಿ ಮಾರಣ ದೋಷ. ಅಪರಾಧ ಸ್ಥಾನದಲ್ಲಿ ಇದ್ದಾನೆ ವಾಲಿ, ವಾಲಿ ಅಪರಾಧ ಸ್ಥಾನದಲ್ಲಿ ಇದ್ದಾನೆ, ವಾಲಿನ ಕೊಂದಂದ್ರೆ ಅಂಥ ದೋಷ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ. ಆ ದೋಷ ಪ್ರಯುಕ್ತ ಅವನಿಗೆ ಈಗವಾಗ ಸಹಸ್ರ ಎಂಬ ದೈತ್ಯನ ಆವೇಶ ಆಗಿ ಕಷ್ಟಪಡಬೇಕಾಯಿತು ಅಂತ ಹೇಳೋದು ಸರಿಯಲ್ಲ. ಅವನು ಅಪರೋಕ್ಷ ಜ್ಞಾನಿ, ಸೂರ್ಯನ ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿಗಳಿಗೆ ಪ್ರಾರಬ್ಧ ಕರ್ಮ ಒಂದು ಇರುತ್ತೆ ವಿನಃ ಮತ್ಯಾವುದು ಇರುವುದಿಲ್ಲಲ್ಲ, ಪ್ರಾರಬ್ಧ ಕರ್ಮವನ್ನು ಬಿಟ್ಟರೆ ಮತ್ಯಾವುದು ಇರುವುದಿಲ್ಲ. ಹಾಗಾಗಿ ಇವನು ಸಹಸ್ರ ಎಂಬ ದೈತ್ಯನ ವಾಲಿಯನ್ನು ಕೊಂದು, ಸಹಸ್ರವರ್ಮ ಎಂಬ ದೈತ್ಯನ ಆವೇಶಕ್ಕೊಳಗಾಗಿ ಬುದ್ಧಿ ಕೆಡಿಸ್ಕೊಂಡದ್ದು ಕೊಂದ ಪ್ರಯುಕ್ತವೇ ಅಂತ ಹೇಳೋದಕ್ಕಿಂತ ಅದು ಅವನು ಆ ರೀತಿಯಾಗಿ ಪ್ರಾರಬ್ಧ ಕರ್ಮ ಇದೆ ಅವನಿಗೆ, ಅದಕ್ಕೆ ಸೂಚಕ ಈ ವಾಲಿಮಾರಣ. ವಾಲಿಮಾರಣದಿಂದಾಗಿ ಆಗಿರ್ತಕ್ಕಂತಹ ಒಂದು ಅಸುರಾವೇಶ ಏನಿದೆ ಅದರಿಂದ ಬುದ್ಧಿ ಕೆಟ್ಟದ್ದೇನಿದೆ, ಇದು ಪ್ರಬಲವಾಗಿರ್ತಕ್ಕಂಥ ಪ್ರಾರಬ್ಧ ಕರ್ಮ ಇದೆ ಎಂಬುದಕ್ಕೆ ಸೂಚಕ. ವಾಲಿಮಾರಣ ಎಂಬುದು ಅದು ಸೂಚಕ ಅಷ್ಟೆ, ಇವನಿಗೆ ಪ್ರಬಲವಾದ ಪ್ರಾರಬ್ಧ ಕರ್ಮ ಇದೆ ಎಂಬುದಕ್ಕೆ ಯಾವುದು ಸೂಚಕ, ವಾಲಿಮಾರಣ ಎಂಬುದು ಸೂಚಕ. ಹೇಗೆ ಹೇಳಿದ್ದಾರೆ, ಒಬ್ಬ ವಿಷ ತಗೊಂಡು ಸಾಯ್ತಾನೆ, ವಿಷ ತಗೊಂಡವರೆಲ್ಲ ಸಾವಿಗೆ ವಿಷ ವಿಷಪ್ರಾಶನ ಎಂಬುದು ಕಾರಣ ಅಂತ ಹೇಳಬಾರದು ಅಂತ ಹೇಳಿದ್ದಾರೆ. ವಿಷಪ್ರಾಶನ ಏನಿದ್ರು ಕೂಡ ಅವನ ಪ್ರಬಲವಾಗಿರ್ತಕ್ಕಂಥ ಅವನ ಸಾಯಲಿಕ್ಕೆ ಬೇಕಾದ ಪಾಪಕರ್ಮವನ್ನು ಮಾತ್ರ ಸೂಚನೆ ಮಾಡುತ್ತೆ. ವಿಷ ತಗೊಂಡವರೆಲ್ಲ ಸಾಯುವುದಿಲ್ಲ, ತಗೊಂಡವರು ಸಾಯ್ತಾನೆ ಅಂದ್ರೆ ಅರ್ಥ ಏನೋ, ಇವನಿಗೆ ಸಾಯುವಂಥ ಪಾಪಕರ್ಮ ಇದೆ ಎಂಬುದಕ್ಕೆ ಆ ವಿಷಾಸನ ಎಂದು ಏನಾಗುತ್ತೆ ಸೂಚಕ ಅಂತ ಹೇಳಿದ್ದಾರೆ. ಹಾಗೆ ಆವಾಗ ಅವನಿಗೆ ಮೊದಲ ಹೆಸರು ಏನಿತ್ತು ಅಂದರೆ ವಸುಷೇಣ. ಯಾಕೆಂದರೆ ಕುಂತಿ ಏನು ಮಾಡಿದ್ಲು ಅಂದರೆ
ಕವಚ ತೊಟ್ಟಿದ್ದ, ಕರ್ಣಕುಂಡಲ ಇತ್ತು ಹುಟ್ಟುವಾಗಲೇ. ಆವಾಗ ಅಲ್ಲಿ ಅದರಲ್ಲೆಲ್ಲ ರತ್ನ ಇದೆ ಆಭರಣದಲ್ಲಿ, ಕವಚದಲ್ಲಿ, ಕರ್ಣಕುಂಡದಲ್ಲಿ. ವಸು ವಸು ಅಂದರೆ ಸಂಪತ್ತು, ಅದು ರತ್ನಾದಿಗಳು ಆಭರಣ. ಅವನನ್ನು ಏನು ಮಾಡಿದ್ದೇವಳು, ಜನಾಪವಾದ. ಕನ್ಯಾವಸ್ಥೆ ನಾನು ಹಡಿದ್ರೆ ನನಗೆ ಚಿಕ್ಕಾಪಟ್ಟೆ ಅಪೇಶ್ ಅಂತ ಹೇಳ್ಕೊಂಬಿಟ್ಟು ಹಡದ ತಕ್ಷಣ ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಆ ಮಗುವನ್ನು ಅಲ್ಲೆಲ್ಲ ಒಂದಿಷ್ಟು ರತ್ನವನ್ನು ತುಂಬಿದ್ವಿ. ಯಾಕೆಂದರೆ ಯಾರ ಕೈಗೆ ಹೋಗಿ ಸಿಕ್ಕು ಸಿಗುತ್ತೋ ಈ ಮಗುವನ್ನು ಅವಳು ಸಾಕಲಿಕ್ಕೆ ಬೇಕಾದ ಒಂದು ಬೇಕಾದ ಸಂಪತ್ತಿರಲಿ, ಅದಕ್ಕೆ ಅನುಕೂಲವಾದ ದ್ರವ್ಯ ಬೇಕಲ್ಲ ಅಂತ ದೃಷ್ಟಿಯಿಂದ ಒಂದಿಷ್ಟು ರತ್ನವನ್ನು ತುಂಬಿಸಿ ಕಳಿಸಿಬಿಟ್ಟು. ಯಾಕೆ ಮಗು ಯಾರಿಗೆ ಸಿಕ್ಕುತ್ತೋ ಆ ಮಗುವನ್ನು ರಕ್ಷಣೆ ಮಾಡಲಿಕ್ಕೆ ಅಲ್ಲ ಬೇಕು ಧನ ಸಂಪತ್ತು, ಅದಕ್ಕೋಸ್ಕರ ರತ್ನ ತುಂಬಿಸಿ ಬಿಟ್ಟರು ಅಂತ. ಅಥವಾ ಸಹಜವಾಗಿ ಏನಾಗಿದೆ, ವಸು ಅಂದರೆ ವಸು ಅಂದರೆ ಆ ಕರ್ಣಕುಂಡದಲ್ಲಿ ಕವಚದಲ್ಲಿ ಎಲ್ಲ ರತ್ನ ಇರ್ಬೋದು, ರತ್ನ ಖಚಿತವಾಗಿರ್ಬೋದು. ಅದು ಕರ್ಣಕುಂಡದ ಸಹಿತವಾಗಿ ರತ್ನ ಇಡುವಾಗ ಅಲ್ಲಿ ಒಟ್ಟಿಗೆ ರತ್ನವೂ ಇತ್ತಲ್ಲ, ಕವಚದಲ್ಲಿ ಕರ್ಣಕುಂಡದಲ್ಲಿ ರತ್ನ ಇರುವುದಿಲ್ಲ, ಹಾಗಾಗಿ ರತ್ನದ ಜೊತೆಗೇನೆ ಇಟ್ಟಿದ್ದಾಳೆ. ಆ ಮಗುವನ್ನು ಇಡುವಾಗ ರತ್ನ ಕರ್ಣಕುಂಡದ ರತ್ನ ಇತ್ತು, ರತ್ನ ಇತ್ತು, ಅದು ಒಳಗೆ ಒಂದಿಷ್ಟು ರತ್ನ ತುಂಬಿಸಿದ್ದಾಳೆ. ಹಾಗಾಗಿ ವಸುಷೇಣ ವಸುನಾ ವಸುಬಿಹಿ ಏನಾಗಿದ್ದಾನೆ, ಶೇಣ ಅಂದರೆ ಏನು ಗೊತ್ತುಂಟ, ಶಹ ಬಂಧ ಸಂಬದ್ಧತೆ ಶಿಂಜ್ ಬಂಧನೆ. ವಸುನ ಸೀಯತೆ ಅಂದ್ರೆ ಅರ್ಥ ಶಿಂಜ್ ಬಂಧನೆ ಅಂದರೆ ಏನಾಯಿತು, ರತ್ನಗಳಿಂದ ಸಂಬಂಧಿತನಾಗಿದ್ದ, ಒಟ್ಟಿಗಿದ್ದ, ರತ್ನದ ಸಂಬಂಧ ಇತ್ತು ಅವನಿಗೆ. ವಸು ಶೇಣ ಅಂದರೆ ರತ್ನದ ಸಂಬಂಧ ಉಳ್ಳವನು, ರತ್ನದ ಬಂಧನ ಉಳ್ಳವನು, ರತ್ನ ಜೊತೆಗಿದ್ದ, ಅದಕ್ಕೆ ಅವನಿಗೆ ವಸುಶೇಣ ಎಂಬ ಹೆಸರು ಬಂತು. ಅಲ್ಲಿ ಎಲ್ಲಿ ಅವಳು ಬಿಟ್ಲು, ಎಲ್ಲಿ ಬಿಟ್ಲು, ಯಮುನಾ ನದಿಯ ನೀರಿನಲ್ಲಿ ಬಿಟ್ಲು ಅಂತ ಆಚಾರ್ಯ ಹೇಳಿದ್ದಾರೆ. ಆ ರತ್ನದ ಪೆಟ್ಟಿಗೆಯಲ್ಲಿ ರತ್ನ ತುಂಬಿಸಿದ ಮಗುವನ್ನು ಎಲ್ಲಿ ತೇಲಿಬಿಟ್ಲು, ಆ ಪೆಟ್ಟಿಗೆಯನ್ನು ಇಟ್ಟು ಯಮುನಾ ನದಿಯ ದರದಲ್ಲಿ ಬಿಟ್ಲು ಅಂತ ಆಚಾರ್ಯ ಹೇಳ್ತಾರೆ. ಆದರೆ ಮೂಲ ಭಾರತದಲ್ಲಿ ಏನಿದೆ ಅಂದರೆ ಮಂಜೂಷಾ ಅಶ್ವನದ್ಯಾಹ ಸಾಯೋ ಚರ್ಮಣ್ವತೀ ನದೀಂ ಚರ್ಮಣ್ವತ್ಯಾಶ್ಚ ಯಮುನಾಂ ತಥೋ ಗಂಗಾಂ ಜಗಾಮಃ ಗಂಗಾಯಾಃ ಸೂತ ವಿಷಯಂ ಚಂಪಾ ಮನುಯೋ ಪುರೀಂ ಸ ಮಂಜೂಷಗತೋ ಗರ್ಭಃ ತರಂಗೈ ಉಹ್ಯನಾಮಕಃ ಅಂತ ಉಹ್ಯಮಾನಕಃ ಅಂತ. ವನಪರ್ವದಲ್ಲಿ ಏನಿದೆ ಅಂದರೆ ಅವಳು ಮೊದಲು ತೇಲಿದ್ದು ಆ ಪೆಟ್ಟಿಗೆ ಅಶ್ವನದಿಯಲ್ಲಿ ಬಿಟ್ಟಿದ್ದಾಳೆ. ಅಶ್ವನದಿಯಿಂದ ಅದು ಎಲ್ಲಿಗೆ ಹೋಯಿತು, ಚರ್ಮಣ್ವತಿ ನದಿಗೆ ಹೋಯಿತು. ಚರ್ಮಣ್ವತಿ ನದಿಯಿಂದ ಎಲ್ಲಿಗೆ ಬಂತದು, ಯಮುನಿಗೆ ಬಂತು. ಯಮುನಾ ನದಿಯಿಂದ ಮತ್ತೆ ಎಲ್ಲಿದ್ದು ಗಂಗೆಗೆ ಬಂತು. ಗಂಗಾ ನದಿಯಿಂದ ಮತ್ತೆ ಬಂದು ಈ ಇದ್ದಾಯ್ತಾರಲ್ಲ ಅಧಿರಥ, ಬೆಸ್ತರ ಏನು ಸೂತ ಜಾತಿಯವನು ಅಧಿರಥ ಅಂತ, ಅವನ ಆಳ್ತಕ್ಕಂಥ ದೇಶಕವನಿದೆ, ಅವನ ಆ ಪೇಟೆಗೆ ನಡ್ಕೊಂಡ ಅಂತ ಹೀಗೆ ಹೇಳಬೇಕು. ಆದರೆ ಆಚಾರ್ಯ ಯಮುನಾ ನದಿಯ ತೀರದ ಯಮುನಾ ನದಿಯಲ್ಲಿ ಎಸೆದ ಅಂತ ಹೇಳ್ತಾರೆ. ಚರ್ಮಣ್ಮತಿ ವಸ್ತು ಅಶ್ವನದಿಯಲ್ಲಿ ಮೊದಲು ತೇಳಿದ್ದು ಅಂದರೆ ಕೊನೆಗಾದರೂ ಯಮುನಾ ನದಿಗೆ ಹೋಗಿ ಸೇರುತ್ತೆ ಅಂತ. ಚರ್ಮಣ್ಮತಿಯಲ್ಲಿ ಬಿಟ್ಟರು ಕೊಡೋದು ಯಮುನಾ ನದಿಗೆ ಬಿಟ್ಟಾಗೆ ಚರ್ಮಣ್ಮತಿ ಎಲ್ಲಿ ಹೋಗಿ ಸೇರುತ್ತೆ, ಮತ್ತೆ ಯಮುನಾ ನದಿಗೆ ಹೋಗಿ ಸೇರುತ್ತೆ. ಅಶ್ವನದಿ ಎಲ್ಲಿಗೆ ಹೋಗಿ ಸೇರುತ್ತೆ, ಅಶ್ವನದಿಯಲ್ಲಿ ತೇಲಿಬಿಟ್ಟರು ಕೂಡ ಅದು ಚರ್ಮಣ್ಮತಿ ನದಿಗೆ ಹೋಗಿ ಯಮುನಾ ನದಿಗೆ ಹೋಗಿ ಕೊನೆ ಗಂಗಾ ನದಿಗೆ ಹೋಗುತ್ತೆ ಅಂತ. ಕೊನೆಗಾದರೂ ಎಲ್ಲಿಗೆ ಹೋಗುತ್ತೆ ಅದು, ಹಾಂ ಯಮುನಾ ನದಿಗೆ ಹೋಗುತ್ತಲ್ರಿ, ಅಶ್ವನದಿಯಿಂದ ಚರ್ಮಣ್ವತಿ ನದಿ, ಚರ್ಮಣ್ವತಿಯಿಂದ ಎಲ್ಲಿಗೆ ಹೋಗುತ್ತೆ ಅದು, ಯಮುನಾ ನದಿ, ಅಲ್ಲಿಂದ ಗಂಗೆಗೆ ಹೋಗುತ್ತೆ. ಅಥವಾ ಯುಗ ಹೇಳಲಿಕ್ಕೆ ಸಾಧ್ಯ ಉಂಟು. ಅದೇನಾಗಿದೆ ಅಂದರೆ ಯಮುನಾ ನದಿಯದ್ದು ಒಂದು ಕವಲು, ಆದರೆ ಅಶ್ವನದಿ ಯಮುನಾ ನದಿದೆ ಕವಲು ಬ್ರ್ಯಾಂಚ್ ಅಂತ ಆದರೆ ಅದಕ್ಕೆ ಹೆಸರು ಮಾತ್ರ ಅಶ್ವನದಿ ಅಂತ. ಯಮುನಾ ನದಿದೆ ಒಂದು ಬ್ರ್ಯಾಂಚ್ ಅಲ್ಲಿ, ಹಾಗಾಗಿ ಅಲ್ಲಿ ತೇಲಿಬಿಟ್ರು ಕೂಡ ಎಲ್ಲಿ ಅಲ್ಲಿ ಬಿಟ್ಟಾಗಾಯ್ತು, ಹಾಂ ಹಾಗು ಒಂದು ಅಭಿಪ್ರಾಯವನ್ನು ಹೇಳ್ಬೋದು. ಅಲ್ಲಿ ಆ ಅಲ್ಲಿ ಬಂದಿದೆ ಯಮುನಾ ನದಿ, ಗಂಗಾ ನದಿ ಬಂದು ಗಂಗಾ ನದಿ ಮತ್ತು ಆ ಪೆಟ್ಟಿಗೆ ಹರ್ಕೊಂಡು ಬಂದು ಎಲ್ಲಿಗೆ ಬಂತಂದು ಸೂತ ವಿಷಯ ಚಂಪಾ ನದಿಯ ಹತ್ತಿರ ಇರುವ ಸೂತ ರಾಜ ಇದು ಯಾರನು ಅಧಿರಥ ಇದ್ದಾನಲ್ಲ ಆ ದೇಶದ
ಆ ರಥವನ್ನು ನಡೆಸುವವನು ಅವನು ಸೂತರಾಜ, ಸೂತರಿಗೆಲ್ಲ ಒಡೆಯ, ಅವನಿಗೆ ಅಧಿರಥ ಅಂತ. ಅವನು ಅವನಿಗೆ ಸಿಕ್ತು ಕೊನೆಗೆ ಅದು. ಅದೇನುಂಟು? ತಮುಸೃಷ್ಟಂ ಜಲೇ ಗರ್ಭಂ ರಾಧಾ ಭರ್ತ ಮಹಾಯಶಃ ಪುತ್ರತ್ವೇ ಕಲ್ಪಯ ಮಾಸ ಸಭಾರ್ಯ ಸೂತನಂದನ. ಸೂತನ ಮಗನಾಗಿರ್ತಕ್ಕಂಥ ಅಧಿರಥ ಎನ್ನುವನು ಅದನ್ನು ಜಲದಲ್ಲಿ ಬಿಟ್ಟದನ್ನು ನೋಡಿದ. ಅವನು ರಾಧಾ ಭರ್ತ ಅವರಿಬ್ಬರು ಒಟ್ಟುಕೊಂಡು ಏನು ಮಾಡಿದ್ರು? ಸಂತೋಷದಿಂದ ಅದನ್ನು ಪುತ್ರತ್ವೇನ ಸ್ವೀಕಾರ ಮಾಡಿದರು. ಆ ಪೆಟ್ಟಿಗೆಯಲ್ಲಿದ್ದಂಥ ಮಗುವನ್ನು ಪುತ್ರತ್ವೇನ ಸ್ವೀಕಾರ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅದೇ ಹೇಳ್ತಾರೆ ಅದಕ್ಕೆ. ನದೀ ಪ್ರವಾಹತೋ ಗತಂ ದದರ್ಶ ಸೂತನಾತ್ಮನಃ. ನೋಡಿ, ಅದಕ್ಕೆ ಇಲ್ಲಿ ಹೇಳುವಾಗ ಯಮಸ್ಸಸು ಜಲದಲ್ಲಿ ಬಿಟ್ಟ, ನದೀ ಪ್ರವಾಹದಿಂದ ಬಂತು ಅಂತ ಹೇಳ್ತಾರೆ. ಇನ್ನು ಸೂಚನೆ ಮಾಡಿದರು, ಯಮುನಾ ನದಿಯಲ್ಲಿ ಬಿಟ್ಟ, ಬಿಟ್ಟದ್ದು ಹೌದು ಅಲ್ಲಂತ ಹೇಳಿ. ಮತ್ತೆ ನದೀ ಪ್ರವಾಹದ, ನದೀ ಪ್ರವಾಹದ ಗತಂ ಅಂತ ಹೇಳಿದ್ರೆ ಅರ್ಥೇನೋ, ಅನೇಕ ನದಿಗಳ ಪ್ರವಾಹದಿಂದ ಬಂದಿದೆ ಅದು. ಆ ನದಿಯನ್ನು ಸಾಮಾನ್ಯ ಪ್ರಯೋಗ ಮಾಡಿದ್ರಿಂದಾಗಿ ಅದರ ಅಶ್ವ ನದಿ, ಅದರ ನಂತರ ಚರ್ಮನ್ಮತಿ ನದಿ, ಅದರ ನಂತರ ಯಮುನಾ ನದಿ, ಅದರ ನಂತರ ಗಂಗಾ ನದಿ, ಅದ ಹೌದು, ಅದರ ನಂತರ ಇಲ್ಲಿ ಚಂಪಾ ನದಿ. ಆ ಅಲ್ಲಿ ಅವನ ಆ ಚಂಪಾ ನದಿ ತೀರದಲ್ಲೇ ಇದ್ದಾನೆ ಅವನು, ಅದಿರಥ. ಅದು ಸೂತ ದೇಶ, ಅಲ್ಲಿ ಇಟ್ಕೊಂಡು. ಹಾಗಾಗಿ ಈ ನದಿ ಪ್ರವಾಹ ಅಂತ ಹೇಳಿದ್ರಿಂದಾಗಿ ಮಧ್ಯದಲ್ಲಿ ಯಮುನಾ ನದಿಯಲ್ಲಿ ಬಂದಿದ್ದರು. ಆಚೆ ಈಚೆದ ಆಚಾರ ಬಿಟ್ಟರು. ಅಶ್ವನದಿ, ಚರ್ಮನ್ಮತಿ ಬಂತು, ಮತ್ತೆ ಯಮುನಾ ನದಿ ಬಂತು. ಯಮುನಾ ಅಂದರೆ ಗಂಗಾ ನದಿ ಬಂತು, ಗಂಗಾ ನದಿಯಿಂದ ಎಲ್ಲಿ ಬಂತು? ಚಂಪಾ ನದಿ ಬಂತು. ಆಚಾರ್ಯರು ಏನು ಮಾಡಿದರು? ಮಧ್ಯೆ ಇರ್ತಕ್ಕಂಥ ನದಿಯೆಲ್ಲ ಹೇಳಿದರು. ಮಧ್ಯೆ ಇರ್ತಕ್ಕಂಥ ನದಿಯಿಂದ ಅಲ್ಲಿ ಬರಬೇಕಾದ್ರೆ ಎಲ್ಲಿಂದ ಎಲ್ಲಿ ಬಂದಿದೆ ಅದು? ಅಲ್ಲಿಂದ ಬಂದ. ಮುಂದೆ ಎಲ್ಲಿ ಹೋಗುತ್ತೆ? ಮುಂದೆ ಎಲ್ಲಿ ಹೋಗುತ್ತೆ? ಮಧ್ಯದಲ್ಲಿ ಹೇಳಿದಾಗ ಆಚೆ ತಗೊಳ್ಳಿ ಈಚೆ ತಗೊಳ್ಳಿ ಅಂತ ಅಭಿಪ್ರಾಯ. ಅದಕ್ಕೆ ಅದು ಸೂಚನೆ ಮಾಡ್ತಾರೆ ಮುಂದೆ. ನದಿ ಪ್ರವಾಹಕ್ಕೆ ಇಷ್ಟು ಹೇಳಿಬಿಟ್ರು. ನದಿ ಪ್ರವಾಹ ಅಂದರೆ ನೀ ಅಷ್ಟೆಷ್ಟು ನದಿ ಅಲ್ಲಿ ಬಂದಿದೆಯೋ ಕಬಲ ಅದೆಲ್ಲ ತಗೊಳ್ಬೇಕು ಅಂತ ತಗೊಂಡ್ಬಿಟ್ಟ. ಪುತ್ರಕಂ ನಿಜಂ, ಪುತ್ರಕಂ ಅಂದರೆ ಪ್ರೀತ್ಯತಿಶಯ, ಅತ್ಯಂತ ಪ್ರೀತಿ ಅವನಿಗೆ ಬಂತದಕ್ಕೆ. ಪ್ರೀತ್ಯತಿಶಯ ಇದೆ, ಕಪ್ರತ್ಯಯ ಆಯ್ತಾ. ಅವನೇನು ಮಾಡಿದ? ಅವನು ಸೂತ ಅಧಿರಥ ಚೆನ್ನಾಗಿ ಅವನನ್ನು ಲಾಲಿಸಿದ, ಪ್ರೀತಿಯಿಂದ ಪಾಲನೆ ಪೋಷಣೆ ಮಾಡಿದ. ತನ್ನ ಹೆಂಡತಿ ರಾಧೆಯ ಜೊತೆಗೆ ಸೇರಿಕೊಂಡು ಅದಕ್ಕೆ ರಾಧೇಯ ಅಂತ ಅವನಿಗೆ ಹೆಸರು ಬಂತು. ಸಮೃದ್ಧ ಒಳ್ಳೆ ಬೆಳೆದ. ಕೊನೆಗೇನು ಮಾಡಿದಂದರೆ ಸರ್ವಶಾಸ್ತ್ರವನ್ನು ವೇದಗಳನ್ನೆಲ್ಲ ಓದ್ಕೊಂಡ. ನೋಡಿ, ಅವನಿಗೆ ಇನ್ನೂ ಅವನು ಸೂತ ಜಾತಿಗೆ ಹೋಗಿ ಸೇರ್ಕೊಂಡಿದ್ದಾನೆ. ಅವನು ಉಪನಯನ ಸಂಸ್ಕಾರವೇ ಆಗಿಲ್ಲ. ಯಾಕೆಂದರೆ ಅವನು ಎಲ್ಲಿ ಏರ್ಸೇಳ್ಕೊಂಡಿದ್ದಾನೆ? ಉಪನಯನ ಸಂಸ್ಕಾರವೇ ಇಲ್ಲ, ಅಕ್ಷತ್ರ ಸಂಸ್ಕಾರ ಆಗಿಲ್ಲ. ಅವನ ಹತ್ರ ವಿದ್ಯಾಭ್ಯಾಸ ಮಾಡಿಲ್ಲ. ಅಕ್ಷತ್ರಿಯರ ಜೊತೆಗೆ ನೀನು ಏನು ಮಾಡು, ಯುದ್ಧಕ್ಕೆ ಆಹ್ವಾನ ಮಾಡಬೇಡ. ಅರ್ಜುನ ಅವನನ್ನು ಯುದ್ಧಕ್ಕೆ ಆಹ್ವಾನ ಕರೆದಾಗ ಹೇಳ್ತಾನೆ ಭೀಮಸೇನ, ಕ್ಷತ್ರಿಯ ಸಂಸ್ಕಾರವೇ ಆಗಿಲ್ಲ, ವ್ರಾತ್ಯ ಬ್ರಾಹ್ಮಣನಿಗೆ ಉಪನಯನ ಆದ ಸಂಸ್ಕಾರ ಇಲ್ಲದ ಬ್ರಾಹ್ಮಣನಂತೆ ಇವನು. ಇವನಿಗೆ ಅವನ ಜೊತೆಗೆ ಯುದ್ಧವೇ ಮಾಡಲಿಕ್ಕೆ ಹೋಗ್ಬೇಡ, ಕ್ಷತ್ರಿಯನಲ್ವೇ ಅಲ್ಲ ಅವನು, ಅದು ಧರ್ಮ ಅಲ್ಲ, ಮಾಡಬೇಡ ಅಂತ ಹೇಳಿಬಿಟ್ಟ. ಯಾಕೆ? ಕ್ಷತ್ರಿಯ ಸಂಸ್ಕಾರವೇ ಆಗಿಲ್ಲ. ಹೋಗಿ ಸೂತ್ರ ಜಾತಿಯಲ್ಲಿ ಸೂತ ಜಾತಿಯಲ್ಲಿ ಬೆಳೆದಿದ್ದಾನೆ, ಅವನಿಗೆ ಎಲ್ಲಿ ಸಂಸ್ಕಾರ ಆಗಿದೆ? ಆದರೂ ವೇದ ಓದ್ಕೊಂಡ. ಅಂದರೆ ಸಂಸ್ಕಾರ ಆಗಿಲ್ಲ, ಉಪನಯನ ಆಗಿಲ್ಲ, ಆದರೂ ಕೂಡ ವೇದ ಓದ್ಕೊಳ್ಳೋ, ಅವ್ರಿಗೆ ಅಧಿಕಾರ ಉಂಟು. ವಿದುರಾದೀನ ಉತ್ಪನ್ನ ಜ್ಞಾನತ್ವಾದ ವಿಶೇಷ ತತ್ವ ಪ್ರಕಾಶಕದಲ್ಲಿ ಹೇಳ್ತಾರೆ, ಭಾಷ್ಯದಲ್ಲಿ ಉಂಟು. ವಿದುರಾದಿಗಳಿಗೆ ಕರ್ಣನಿಗೂ ಅಷ್ಟೇ, ಅವನಿಗೆ ಸಂಸ್ಕಾರ ಆಗಿದ್ದರೂ ಕೂಡ ವೇದ ಓದಿದವನು. ಅಂದರೆ ಯಾಕೆ? ಅಧಿಕಾರ ಇದೆ ಅವರಿಗೆ. ಅವರ ದೇವತಾಂಶರು ಅಪರೋಕ್ಷ ಜ್ಞಾನಿಗಳು, ಅವರಿಗೆ ಅವರ ಪರಿಯೇ ಬೇರೆ. ವೇದ ಓದ್ಕೊಂಡ, ಶಾಸ್ತ್ರ ಓದ್ಕೊಂಡ, ಬಾಲ್ಯದಲ್ಲೇನೆ ತನ್ನ ಸದ್ಗುಣಗಳಿಂದ ಒಳ್ಳೆ ಪ್ರಕಾಶಮಾನನಾದ. ಅವಸನ್ ನಾಮ ವಸುಶೇಣತ ಮಗಮದಸ್ಯ ಆಸೀದ್ದಮ ತದ್ವಸು. ಕೊನೆಗೆ ಅವನಿಗೆ ವಸುಶೇಣ ಅಂತ ಹೆಸರು ಬಂತು. ಸಿಂಜ್ ಬಂಧನೆ, ವಸು ಅಂದರೆ ರತ್ನ, ಅದರ ಜೊತೆಗೆ ಸಂಬದ್ಧನಾಗಿದ್ದ. ಅರ್ಥ ಕರ್ಣಕುಂಡಲ, ಅದು ಯಾಕಂದರೂ ಕವಚ ಕರ್ಣಕುಂಡಲ ಆಖ್ಯ ವಸು ಮಂಜೂಷಗತವಾದದ್ದು, ಅದರ ಜೊತೆಗೆ ಇವನಿದ್ದ. ಅಮ ಅಂದರೆ ತೇನ ಸಹ ವರ್ತತೆ, ಅದರ ಸಂಬಂಧವುಳ್ಳವನಾಗಿದ್ದ, ಅದಕ್ಕೆ ವಸುಶೇಣ ಅಂತ. ಏನಾಯಿತು? ಅಮ ಅಂದರೆ ಹತ್ತಿರ, ಅಮ ಅಂತಂದರೆ ಹತ್ತಿರ ಇರುವವನು ಅಂತ ಅರ್ಥ. ವಸುಶೇಣ, ವಸುವಿನ ಒಟ್ಟಿಗೆ ಸಂಬಂಧವುಳ್ಳವನಾಗಿದ್ದ. ಅದನ್ನು ಹೇಳುವಾಗ ತೇನ ಅಮ ಅಂದರೆ ಆಸೀತ್ ಅಮ ತದ್ವಸು,
ಅಸ್ಯ ಅಮಾವಸು ಆಸೀತ್. ಅಸ್ಯ ಅಂದರೆ ಈ ಕರ್ಣನ, ಅಮ ಅಂದರೆ ಪಕ್ಕದಲ್ಲಿ, ವಸು ವಸು ಅಂದರೆ ಏನೋ ರತ್ನ ಇತ್ತು. ಹಾಗಾದರೆ ವಸುವಿನ ಸೀಯತೆ ಸಿಂಜ್ ಬಂಧನೆ ಸಂಬದ್ಧನಾಗಿದ್ದ, ಅದಕ್ಕೆ ವಸುಜೇನ ಅಂತ ಹೆಸರು. ಅರ್ಥ ಆಯ್ತಾ? ಅದರ ನಂತರ ಅತ ಕುಂತಿ ದತ್ತ ಸ ಪಾಂಡೋಹ. ಈಗ ಇನ್ನೊಂದು, ಇವಾಗ ಅಥ ಅಂತ ಇನ್ನೊಂದು ವಿಷಯ ಅಂತ ಹೇಳ್ತಾರೆ. ಯಾಕೆಂದರೆ ಪಾಂಡುರಾಜನಿಗೆ ಮದುವೆಯಾದ ವಿಷಯ ಹೇಳ್ತಾ ಇದ್ದಾರೆ. ಕುಂತಿ ಅವಳೇನೋ ಕನ್ಯಾವಸ್ಥೆಯಲ್ಲಿ ಮಗನನ್ನು ಹಡೆದು ಬಿಟ್ಲು, ಆಯಿತಾ, ಅಲ್ಲಿ ತೇಲಿಬಿಟ್ಲು. ನಂತರ ಏನು ಮಾಡಿದ್ದವಳು, ಪಾಂಡುರಾಜನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡಿದ ಕುಂತಿ ಭೋಜ. ಅವನು ಬಹಳ ಸಂತೋಷದಿಂದ ಇವಳ ಜೊತೆಗೆ ಕ್ರೀಡಿಸಿದ. ಆಯಿತು, ಪಾಂಡುರಾಜನಿಗೂ ಕೂಡ ಕುಂತಿ ಜೊತೆಗೆ ವಿವಾಹ ಆಯಿತು. ಯಾಕೆಂದರೆ ಅವಳಿಗೆ ಯಾರು, ಕುಂತಿ ಯಾರು ಅಲ್ಲು ಹೇಳ್ತಾ ಇದ್ದಾರೆ. ಕುಂತಿ ಯಾರ ಅವತಾರ? ಸಿದ್ಧಿ ಧೃತಿಶ್ಚ ದೇದೇವ ಪಂಚಾರ ಮಾತರು. ಕುಂತಿ ಮಾತ್ರ ಯಥಾಕ್ರಮವಾಗಿ ಸಿದ್ಧಿ ಮತ್ತು ಧೃತಿ ಅಂತ ಯಥಾಕ್ರಮವಾಗಿ ಹೆಸರು. ಕುಂತಿಗೆ ಸಿದ್ಧಿ, ಮಾದ್ರಿಗೆ ಧೃತಿ ಅಂತ ಅವರು ಪುರಾವತಾರದಲ್ಲಿ ಪಾಂಡುರಾಜನ ಅವರು ಹೆಂಡತಿಯಾಗಿದ್ದರು ಅಂತ. ಸಿದ್ಧಿ ಮತ್ತು ಧೃತಿ, ಅರ್ಥ ಆಯ್ತಾ? ಅವಳೇ ಇಲ್ಲಿ ಅವತಾರ ಮಾಡಿದಾಗ ಪಾಂಡುರಾಜನನ್ನೇ ಪರಾವಹ ಅಲ್ವಾ, ಅವತಾರ ಪುತ್ರ ಪಾಂಡುರಾಜನ ಮದುವೆಯಾಗಿದ್ದಾಳೆ. ಅದ ನಂತರ ವಿದುರನಿಗೆ ಮದುವೆ ಆಯಿತು. ವಿದುರ ಹೇಗೆ, ಶೂರಾ ಶೂದ್ರಾಂ ಜಾತಾಂ ವಿದುರೋ ಅವಹತ ಆರುಣೀಂ ಗುಣಾಢ್ಯಾಂ. ವಿದುರ ಶೂರರಾದ್ದರಿಂದಾಗಿ ಶೂರನಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವನು. ಆರುಣಿ ಎನ್ನುವಳು ಶೂರರಾಜನಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂತಹ ಆರುಣಿ ಎನ್ನುವಳನ್ನು, ಒಳ್ಳೆ ಗುಣವಂತರಾದ ಆರುಣಿಯನ್ನು ವಿದುರ ಮದುವೆಯಾದ. ಮೂವರಿಗೂ ಕೂಡ ಮದುವೆ ಆಯ್ತೀಗ. ವೇದವ್ಯಾಸರ ಮಕ್ಕಳು ಇಬ್ಬರು, ಒಬ್ಬ ಧೃತರಾಷ್ಟ್ರ, ಒಬ್ಬ ಪಾಂಡುರಾಜ, ಇನ್ನೊಬ್ಬ ಶೂದ್ರ ವಿದುರ, ಮೂವರಿಗೂ ಮದುವೆಯಾದ ಕಥೆಯನ್ನು ಹೇಳಿದ್ವಿ. ಅಲ್ಲಿ ಒಂದು ವಿಚಾರ, ಶೂರಿನಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂಥವನು ಅಂದರೆ ಏನಿದು, ಆರುಣಿನ ಮದುವೆಯಾದಂದರೆ ಆ ಶೂದ್ರ ಕನ್ಯೆಯನ್ನು ಮದುವೆಯಾಗಿದ್ದಾನಾ ಎಂಬ ಒಂದು ಪ್ರಶ್ನೆ ಬರುತ್ತೆ. ಅಲ್ಲ, ಅದು ಉಂಟು. ಏನಾಗಿದೆ ನಾಮದೇ ಅಲ್ಲಿ ಅವನಿಗೆ ಇದೆಲ್ಲ ವಿಚಾರ ಉಂಟು. ಅವನಿಗೆ ವಸುಶೇಣ ಅಂತ ಹೆಸರು ಬರಲಿಕ್ಕೇನು? ವಸುರು ವಸುವರ್ಮಧರಂ ದೃಷ್ಟ ತಂದಾಮಂ ವಸುವರ್ಮಧರಂ ದೃಷ್ಟ ತಂಬಾಲಂ ಹೇಮಕುಂಡಲಂ ನಾಮಾಸ್ಯ ವಸುಚೇಣೇತಿ ಚಕ್ರ ತತಶ್ಚಕ್ರದ್ವಿಜಾತಯ. ಬ್ರಾಹ್ಮಣರಲ್ಲ ಇವನು ವಸುವರ್ಮವನ್ನು ಧರಿಸಿದ್ದಾನೆ. ವಸುರತ್ನವನ್ನು ವರ್ಮವನ್ನು ಅಂದರೆ ರತ್ನಖಚಿತವಾದ ಕವಚವನ್ನು ಧರಿಸಿದ್ದಾನೆ, ಹೇಮಕುಂಡಲ ಧಾರಣೆ ಮಾಡಿದ್ದಾನೆ. ಓ, ವಸು ರೂಪ ಆಭರಣದಿಂದ ಸಹಿತನಾಗಿದ್ದಾನೆ. ಇನ್ನು ವಸುಶೇಣ ಅಂತ ಕೊನೆಗೆ ಅವನಿಗೆ ಹೆಸರನ್ನಿಟ್ಟರು ಎಲ್ಲ ಬ್ರಾಹ್ಮಣರು ಉತ್ತಮರು ಅಂತ ಹೇಳಿದ್ದಾರೆ. ಮತ್ತೆ ಅವಳು ಸ್ವಯಂವರದಲ್ಲಿ ಯಾರನ್ನು ಒರೆಸಿ ಮಾಲೆ ಹಾಕಿದ್ಲು, ಪಾಂಡುರಾಜನಿಗೆ ಕುಂತಿ ಮಾಲೆ ಹಾಕಿದ್ಲು ಅಂತ ಅದಕ್ಕೂ ಆಧಾರವನ್ನು ಹೇಳ್ತಾರೆ. ಪಿತ್ರ ಸ್ವಯಂವರೇ ದತ್ತ ದುಹಿತ ರಾಜಸತ್ತಮ ವ್ರೀಳಮಾನ ಸೃಜನ್ ಕುಂತಿ ರಾಜ್ಞ ಸ್ಕಂದೇ ಸಮಾಸಜತ್ ಎಂಬ ಮಾತು ಇದೆ. ಶೂರನಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿರ್ತಕ್ಕಂತಹ ಆರುಣೆಯನ್ನು ಮದುವೆಯಾದ ಅಂತುಂಟು. ಇವಾಗ ಇಲ್ಲಿ ಏನದು ವಸ್ತುತಸ್ತು? ಹೀಗೆ ಕೆಲವರು ಅಭಿಪ್ರಾಯ ಪಡ್ತಾರೆ, ಶೂರ ಒಂದು ಶೂದ್ರ ಸ್ತ್ರೀಯನ್ನು ಮದುವೆಯಾಗಿದ್ದ ಅಂತ ಅರ್ಥ ಅಲ್ಲ. ಆಗಿನ ಕಾಲದಲ್ಲಿ ಬ್ರಾಹ್ಮಣರಿಗೂ ನಾಲ್ಕು ಮಂದಿ ಹೆಣ್ಣಂದಿರಿರ್ತಾರೆ, ಇವರು ಶೂದ್ರ ಸ್ತ್ರೀಯನ್ನು ಮದುವೆಯಾಗಿದ್ದಾನ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಲ್ಲ, ಒಬ್ಬ ಶೂದ್ರನ ಹೆಂಡತಿಯಲ್ಲಿ ಶೂದ್ರನ ಹೆಂಡತಿ ಅವಳು ಶೂದ್ರ ಸ್ತ್ರೀ ದಾಸೀಭೂತಳು, ಅವಳಲ್ಲಿ ಶೂರನಿಂದ ಹುಟ್ಟಿದವಳು ಯಾರು, ಆರುಣಿ, ಅವಳನ್ನು ಮದುವೆಯಾದ ಅಂತ ಹೇಳ್ತಾರೆ. ಅದು ಯಾಕೆ ಹಾಗೆ ಅರ್ಥ ಮಾಡಬೇಕು? ಇವನಿಗೆ ಒಬ್ಬಳು ಹೆಂಡತಿ ಇದ್ದು, ಶೂದ್ರ ಸ್ತ್ರೀ ಇದ್ಲು ಹೆಂಡತಿ, ಅವಳಲ್ಲಿ ಹುಟ್ಟಿದವಳು ಆರುಣಿ ಅಂತ ಅರ್ಥ ಮಾಡ್ಬೋದಲ್ಲ. ಅಂದರೆ ಹಾಗೆ ಮಾಡಬಾರ್ದು. ಯಾಕೆಂದರೆ ಅಥ ಪಾರಾಶವೀಂ ಕನ್ಯಾಂ ದೇವಕಸ್ಯ ಮಹೀಪತೇ ವಿವಾಹಂ ಕಾರಯಾಮಾಸ ವಿದುರಸ್ಯ ಮಹಾಮತೇ ಅಂತುಂಟು. ಅವಳು ಯಾರು ಅಂದರೆ ಆ ಕನ್ಯಾ ಬೇರೆ ಯಾರಲ್ಲ, ಪಾರಾಶವಿ ಅಂತ ಹೇಳ್ತಾರೆ. ಪಾರಾಶವಿ ಅಂದರೆ ಅರ್ಥ ಏನು? ಪರವಶಾಂ ಸತೀಂ ಪರಶವಾಂ ಆಚಕ್ಷತೆ ತೇನ ಪರವಶಾಯಾ ಸ್ತ್ರೀ. ಪರವಶಳಾಗಿರ್ತಕ್ಕಂತಹ ಸ್ತ್ರೀ
ಪರವಶನ ಪರ ಪುರುಷನ ಸ್ತ್ರೀ. ಅವಳನ್ನು ಏನು ಕರೀತಾರೆ? ಪಾರಶವೀಂ ಅಂತ ಕರೀತಾರೆ. ಪಾರಶವಿ ಅಂತ ಕರೀತಾರೆ. ಯಾಕೆ ಪಾರಾಶವಿ ಕನ್ಯಾ ಅಂದರೆ ಏನರ್ಥ? ಪರಪುರುಷನ ಸ್ತ್ರೀಯಲ್ಲಿ ಹುಟ್ಟಿದವಳು. ಅರ್ಥ ಆಯ್ತಾ? ಪರಪುರುಷನ ಅಂದರೆ ಶೂದ್ರ ಸ್ತ್ರೀಯನ, ಶೂದ್ರ ಹೆಂಡತಿಯಲ್ಲಿ ಹುಟ್ಟಿದವಳು ಅಂಥ ಕನ್ಯೆ ನಾ ಪಾರಾಶವೀಂ ಅಂತ. ಅದಕ್ಕೋಸ್ಕರ ಪರಶು ಅಂದರೆ ಏನು? ಪರಸ್ತ್ರೀ ಪರಶುಚ ಅಂತ ವೈಯಾಕರಣರು ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಅಂದರೆ ಅರ್ಥ ಏನು ಗೊತ್ತುಂಟ? ಸರಿ ಉಂಟು. ಪರವಶಳಾದ ಸ್ತ್ರೀಯ ಮಗಳು, ಪರವಶನ ಪರಪುರುಷನ ವಶಳು, ಶೂರರ ಹೆಂಡತಿ ಅಲ್ಲ ಆ ಸ್ತ್ರೀ, ಪರಪುರುಷನ ಪರಪುರುಷನ ಸ್ತ್ರೀ ಅವಳು ಪರವಶಳು. ಅವಳಲ್ಲಿ ಹುಟ್ಟಿದವಳು ಏನಾಗ್ತಾಳೆ? ಪಾರಶವಿ ಅಂತ ಅನಿಸ್ಕೊಳ್ತಾಳೆ. ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಾರೆ ಪರಸ್ತ್ರೀಯನ್ನು ಪರಶು ಪರಶು ಅಂತ ಕರೀತಾರೆ. ಪರಸ್ತ್ರೀಯನ್ನು ಏನಂತ ಕರೀತಾರೆ? ಪರಸ್ತ್ರೀ ಪರಶುಚ ಅಂತ ಹೇಳೋದು ಉಂಟು. ಹಾಗಾಗಿ ಇಲ್ಲಿ ಏನಾಯ್ತಂದ್ರೆ ಇವಾಗ, ಹಾಗಾದರೆ ಪರಸ್ತ್ರೀಯಲ್ಲಿ ಹುಟ್ಟಿರ್ತಕ್ಕಂಥವಳು ಕನ್ಯೆ ಪಾರಾಶವಿ ಅಂಥ ಕನ್ಯೆನ ಮದುವೆಯಾದ ಸೂರ್ಯನಿಂದ ಪರಸ್ತ್ರೀಯಲ್ಲಿ ಹುಟ್ಟಿರ್ತಕ್ಕಂತಹ ಒಬ್ಬಳು ಪರಸ್ತ್ರೀಯಾದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿರ್ತಕ್ಕಂಥವಳವಳು ಅವಳನ್ನು ಏನು ಮಾಡಿದ? ಮದುವೆಯಾದ ಆರುಣಿ. ಆರುಣಿ ಅವಳು, ಅವಳನ್ನು ಶೂದ್ರ ಇವನು ಮದುವೆಯಾದ. ಯಾರು ಮದುವೆಯಾದದ್ದು? ವಿದುರ ಅಂತ ಹೇಳ್ತಾ ಇದ್ದಾರೆ. ಅದನಂತ ಇನ್ನೊಂದು ವಿಚಾರ ಹೇಳ್ತಾರೆ, ಮಾದ್ರಿಯನ್ನು ಪಾಂಡುರಾಜ ಹೇಗೆ ಮದುವೆ ಆದ ಅಂತ. ಇನ್ನೊಬ್ಬಳು ಇದ್ದಾಳೆ, ಅದೇ ಧೃತಿ, ಸಿದ್ಧಿ ಧೃತಿ ಅಂತ, ಧೃತಿ ಅಂತಿರಬೇಕು. ಋತಾಯನ ಅಂತ ಒಬ್ಬ ಮದ್ರ ದೇಶದ ರಾಜ, ಅವನಿಗೆ ಒಂದು ಆಸೆ ಆಯಿತು, ನನಗೆ ಇಂದ್ರನಿಗೆ ಸಮಾನವಾದ ಮಗ ಬೇಕು, ಮತ್ತು ಒಬ್ಬಳು ಒಳ್ಳೆ ಕನ್ಯೆ ಬೇಕು ಎಂಬ ಆಸೆಯಿಂದ ಅವನು ಚತುರ್ಮುಖ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಆ ವರವನ್ನು ಬೇಡಿದನು. ಒಬ್ಬ ಮಗ ಶಲ್ಯ, ಅವನೊಬ್ಬ ಮಗ ಹುಟ್ಟಿದ. ಮಾದ್ರಿ ಮದ್ರರಾಜನ ಮಗಳು ರತಾಯನ ಎನ್ನುವನವನ ಹೆಸರು. ಅವನೇ ಮದ್ರದೇಶ ರಾಜ. ಅವನಿಗೆ ಮಗಳಾಗಿ ಮಾದ್ರಿ ಹುಟ್ಟಿದ್ವಿ. ಒಳ್ಳೆ ಕನ್ಯಾರತ್ನ, ಇನ್ನೊಂದು ಒಳ್ಳೆ ಗಂಡು ಮಗು. ಆ ಶಲ್ಯ ಹುಟ್ಟಿದ್ನಲ್ಲ, ಅವನು ಯಾರು ಮೂಲ ರೂಪದಲ್ಲಿ ಅಂದರೆ ಪ್ರಹ್ಲಾದ ಅವರ ಜೋ ಎಸ್ಸಲ್ಲಾದೋ ನಾಮತೋ ಹರೇರ್ಭತ್ತ ಸೋಬುದ್ ಬ್ರಹ್ಮವರಾಂತೆ ವಾಯೋ ರಾವೇಶೈಕ್ ಸುತೋ ರಾಜ್ಞ. ಪ್ರಹ್ಲಾದನ ತಮ್ಮ ಇದ್ದ. ನಿಮ್ಗೆ ಗೊತ್ತಿರೋ ಪ್ರಹ್ಲಾದ ಸಂಹ್ಲಾದ ಅನುಹ್ಲಾದ ಹ್ಲಾದ ಪಟ 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 ಹೇಳಬೇಕು. ಪ್ರಹ್ಲಾದ ಸಂಹ್ಲಾದ ಅನುಹ್ಲಾದ ಹ್ಲಾದ, ಅದರಲ್ಲಿ ಸಲ್ಲಾದ ಅಂತಿದ್ದಾನಲ್ಲ, ಪರಮಾತ್ಮನಿಗೆ ಬಹಳ ಭಕ್ತನಾದವನು, ಪ್ರಹ್ಲಾದನ ಸಹೋದರ, ಪ್ರಹ್ಲಾದನ ತಮ್ಮ, ಪರಮಾತ್ಮನಿಗೆ ಭಕ್ತನಾದವನು, ಅವನೇ ಚತುರ್ಮುಖ ಬ್ರಹ್ಮದೇವರು ವರ ಕೊಟ್ಟಂತರ ಆ ಸಲ್ಲಾದನೇ ವಾಯುದೇವರ ಆವೇಶ ಉಳ್ಳವನಾಗಿ ಮದ್ರರಾಜನಿಗೆ ಋತಾಯನಿಗೆ ಮಗನಾಗಿ ಹುಟ್ಟಿದ. ಅವನು ನಿಜವಾಗಿ ಕೂಡ ವಾಯುದೇವರ ಆವೇಶ ಬಲ, ಅದು ಸಿಕ್ಕಾಪಟ್ಟೆ ಬಲ, ಭೂಮಿಯಲ್ಲಿ ಅವನಷ್ಟು ಬಹಳ ಬಲ ಇತ್ತು, ಚತುರ್ಮುಖ ಬ್ರಹ್ಮದೇವರ ವರ. ಅದರಿಂದಾಗಿ ವಾಯುದೇವರ ಆವೇಶ ಬೇರೆ, ಆದ್ರಿಂದಾಗಿ ಚತುರ್ಮುಖ ಬ್ರಹ್ಮದೇವರ ವರದಿಂದ ಮತ್ತು ಅದು ಒಂದು ಕಾರಣ, ಸಿಕ್ಕಾಪಟ್ಟೆ ಬಲ ಅಧಿಕ ಅವನಿಗೆ. ಅಷ್ಟೇ ಅಲ್ಲ, ಚತುರ್ಮುಖ ಬ್ರಹ್ಮದೇವರ ಇಂದ ವರ ಬೇಡಿದ್ದೇನದು? ಶಲ್ಯ ನನಗೆ ಬೇಕು ಅಂತ. ಅದು ಸೀತಾ ಇದ್ದ ಹಾಗೆ, ಸೀರತ ಜಾತ ಆದ್ಯಕ್ಷರ ಕೊನೆಯ ಅಕ್ಷರ ಮಾತ್ರ ಉಳಿತದೆ, ಮಧ್ಯದಲ್ಲಿ ಯಾವ ಅಕ್ಷರ ಇರೋದಿಲ್ಲ. ಸೀರ ಜಾತ ಏನಾಗಿದೆ? ನೆಗಿಲಿನಿಂದ ಹುಟ್ಟಿದವಳು, ಅವನು ಕರೆದ ಹಾಗೆ ಸೀತಾ, ಆದ್ಯಕ್ಷರ ಅಂತ್ಯಕ್ಷರ ಮಾತ್ರ ಉಳಿತದೆ. ಹಾಗೆ ಏನು ಶಕ್ರತುಲ್ಯ ಮೇ ಭೂಯಾತ್ ಅಂತ ಹೊರಬಿಡಿದ್ದಾನೆ ಬ್ರಹ್ಮದೇವರ ಹತ್ರ. ಶಕ್ರತುಲ್ಯ ಮೇ ವರ ಭೂಯಾತ್ ಎಂಬಲ್ಲಿ ಅಲ್ಲಿ ಏನಾಯಿತು, ಮಧ್ಯದ ಅಕ್ಷರ ಎಲ್ಲ ಹೋಯಿತು, ಶ ತುಲ್ಯ ಎಂಬಲ್ಲಿ ಲೆಕ್ಕಾರ ಶಲ್ಯ. ಶಕ್ರತುಲ್ಯ ಅವನಿಗೆ ಶಲ್ಯನ ಹುಟ್ಟಿದ ಅವನು. ಯಾಕೆ ಅಂದರೆ ನಿಜವಾಗಿ ಕೂಡ ಎಲ್ಲ ಶತ್ರುಗಳಿಗೆ ಶಲ್ಯ ಪ್ರಾಯನಾಗಿದ್ದ, ಶತ್ರುಗಳಿಗೆ ಶಲ್ಯ, ಶಲ್ಯದಂತೆ ವೇದನೆ ಮಾಡ್ತಾ ಇದ್ದ, ವೇದನೆ ಕೊಡ್ತಾ ಇದ್ದ, ಪೀಡೆ ಕೊಡ್ತಾ ಇದ್ದ. ಅದಕ್ಕೆ ಅವನಿಗೆ ಸಹಜವಾಗಿ ಆ ಹೆಸರು ಹೇಗರ್ತಂದ, ಶಕ್ರತುಲ್ಯನೂ ಹೌದು ಆದ್ರಿಂದಾಗಿ ಶಲ್ಯ, ಶಕ್ರತುಲ್ಯನಾಗಿದ್ದರಿಂದಾಗಿ ಶಲ್ಯ, ಮತ್ತು ಇನ್ನೊಂದು ಕಾರಣದಿಂದ ಶಲ್ಯ, ಅವನು ಎಲ್ಲ ಶತ್ರುಗಳಿಗೆ ಶಲ್ಯನಾಗಿದ್ದ ಶಲ್ಯ.
ಚಂದ್ರ ಅಂದ್ರೆ ನಾನು ಶಂಕು ಶಂಕು ಅಂತ ಹೇಳ್ತೇವಲ್ಲ, ಚೂಪಾದ ಶಂಕುವಿನಂತೆ ಪೀಡಿಸ್ತಾ ಇದ್ದ. ಕನ್ಯಾ ಅವಳು ಮಾದ್ರಿ, ಅವಳು ಕನ್ಯಾ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾಕೆ ಆ ಮದ್ರ ದೇಶದ ರಾಜ ಋತಾಯನ ಅವನಿಗಿಬ್ಬರು ಮಕ್ಕಳು ಗಂಡು ಮಗು ಒಂದು ಹುಡ್ತು ಹೆಣ್ಣು ಮಗು ಅಂತ ಹೇಳ್ತಾ ಇದ್ದೀರಾ, ಗಂಡು ಮಗುವೇ ಶಲ್ಯ ಹೆಣ್ಣು ಮಗುವೇ ಮಾದ್ರಿ ಅಂತ ಹೇಳ್ತಾ ಇದ್ದೀರಲ್ಲ, ಅವನಿಗೆ ಋತಾಯನ ಎಂಬ ಹೆಸರು ಬರಲಿಕ್ಕೆ ಕಾರಣ ಏನು? ಸಲ್ಲಾದ ಇತಿ ವಿಖ್ಯಾತ ಪ್ರಹ್ಲಾದಸ್ಯ ಅನುಜಸ್ತುಯ ಸಶಲ್ಯ ಇತಿ ವಿಖ್ಯಾತೋ ಜಜ್ಞೇವಾಹೀಕ ಪುಂಗವ ಅಂತ ಹೇಳ್ತಾ ಇದ್ದಾರೆ. ಏನು ಸಲ್ಲಾದ ಎಂಬವನು ಪ್ರಖ್ಯಾತನಾಗಿದ್ದ ಪ್ರಹ್ಲಾದನ ತಮ್ಮ, ಅವನೇ ಶಲ್ಯ ಎಂಬ ಹೆಸರಿನಿಂದ ಹುಟ್ಟಿದ ಅಂತ ಆದಿಪರ್ವ ಹೇಳ್ತಾ ಇದೆ. ಮತ್ತೆ ಅವನಿಗೆ ಋತಾಯನ ಎಂಬ ಹೆಸರು ಯಾಕೆಂದರೆ ಋತಮೇವ ಈ ಪೂರ್ವಾಸ್ತೆ ವದಂತಿ ಪುರುಡೋತ್ತಮಃ ತಸ್ಮಾತ್ ಋತಾಯನೀ ಪ್ರೋಕ್ತೋ ಭವಾನಿತಿ ಮತಿರ್ಮಮ. ನೋಡು, ನಿನ್ನ ಹಿಂದಿನವರೆಲ್ಲ ಋತವನ್ನೇ ಹೇಳ್ತಾ ಇದ್ರು, ಋತವನ್ನೇ ಸತ್ಯವನ್ನೇ ಹೇಳ್ತಾ ಇದ್ರು. ಆವಾಗ ಅವರೆಲ್ಲ ಏನಾದರೂ ಅದರಿಂದಾಗಿ ಋತಾಯನರು, ಋತ ಅಂದರೆ ಸತ್ಯಕ್ಕೆ ಆಶ್ರಯನಾದ, ಸತ್ಯವಚನಕ್ಕೆ ಅಯನ ಆಶ್ರಯನಾದವರು, ಅವರಲ್ಲಿ ಸತ್ಯವಚನ ಇತ್ತು. ಅವರ ಮಗ ನೀನು, ಅವರ ವಂಶದಲ್ಲಿ ಬಂದವನು, ಆದಿಂದಾಗಿ ನಿನಗೇನು ಋತಾಯನಿ ಅಂತ ನಿನಗೆ ಹೆಸರು ಅಂತ ಎಲ್ಲ ಹೇಳಿದ್ದಾರೆ. ಮತ್ತೆ ಶಲ್ಯಭೂತತ್ವ ಶತ್ರುಣ ಯಸ್ತಾತ್ವ ವಿಧಿಮಾನದ, ಏಯ್ ನಿನ್ನ ಶತ್ರುಗಳಿಗೆಲ್ಲ ಶಲ್ಯನಾಗ್ತಾ ಇದ್ದಿ, ಆದಿಂದಾಗಿ ನಿನ್ನ ಶಲ್ಯತಿ ಎಂಬುದಾಗಿ ನಿನಗೆ ನಾಮ ಇನ್ನು ಮುಂದೆ ಬರ್ತದೆ ಅಂತ ಹೇಳಿದರು ಅಂತ ಮಾತಿದೆ. ತ್ವಂ ಶಲ್ಯಭೂತ ಶತ್ರುಣ ಅವಿಶೇಷ ಪರಾಕ್ರಮೇ ತತತ್ವ ಮುಚ್ಚತೆ ರಾಜನ್ ಶಲ್ಯ ಇತ್ಯರಿಸುವುದನ ಎಂಬುದಾಗಿ ಮಾತಿದೆ. ಅಂದರೆ ಮತ್ತೂ ಒಂದು ಮಾತಿದೆ, ನೀನು ಶಲ್ಯ ಶತ್ರುಗಳಿಗೆ ಎಲ್ಲರಿಗೂ ಕೂಡ, ಆದರೆ ನಿನ್ನ ಮುಂದೆ ನಿನಗೆ ಶಲ್ಯ ಅಂತ ಹೆಸರು ಬರುತ್ತೆ ಅಂತ ಹೇಳಿದ ಮಾತು ಇದೆ. ಹಾಗಾಗಿ ಋತವನ್ನೇ ಪೂರ್ವ ಪುರುಷರು ಹೇಳಿದರು, ಅರ್ಥದ ಅವರೆಲ್ಲರೂ ಕೂಡ ಋತಾಯನರು. ತವ ಪಿತಾ ಪುನರ್ನಾಮತೋ ಋತಾಯನ, ಅವನ ನಿನ್ನ ತಂದೆಯೂ ಕೂಡ ಆದ್ದರಿಂದ ಏನಾಯ್ತು ಋತಾಯನ, ಅವನಿಗೆ ನೀನು ಮಗ ಆದ್ದರಿಂದಾಗಿ ನಿನಗೆ ಏನಂತ ಹೆಸರು ಈಗ ಆಯಿತು, ಏನಾಗತ್ತೆ ಹೆಸರು ಆರ್ತಾಯನಿ, ಋತಾಯನನ ಮಗ, ನಿನ್ನ ತಂದೆ ಋತಾಯನ, ಅವರು ಪುರಿಗು ಋತಾಯನ, ಅವರಿಗೆ ನಿನ್ನ ಮಗನಾಗಿ ಹುಟ್ಟಿದ್ದಿ. ಆದರೆ ಶತ್ರುಗಳಿಗೆ ಶಲ್ಯ, ನೀನು ಇಂದ್ರದೇವರಿಗೆ ಸಮಾನವಾದ ಇಂದ್ರತುಲ್ಯ ಶಕ್ರತುಲ್ಯ, ಆದ್ದರಿಂದ ಶಲ್ಯ, ಆದ್ದರಿಂದಾಗಿ ನೀನು ಎಲ್ಲ ಶತ್ರುಗಳಿಗೆ ಶಲ್ಯ, ಹಿಂಸೆಯನ್ನು ಕೊಡ್ತಕ್ಕಂತಹ ಶಂಕು ಇದ್ದ ಹಾಗೆ ಅಂತ ಹೆಸರು. ಇದೆಲ್ಲ ಆ ಭಾರತದಲ್ಲಿ ಬಂದದ್ದು, ಅದನ್ನು ಆಧರಿಸಿ ಆಚಾರ್ಯರು ಹೇಳಿದ್ದಾರೆ. ಅದರಂತ ಮುಂದೆ ಏನಾಯಿತು, ಸಾ ಬಾಂಡು ಬಾರಿಯೈವ ಪೂರ್ವಜನ್ಮನಿ, ಹಿಂದಿನ ಜನ್ಮದಲ್ಲಿ ಅವಳು ಯಾಕಂದರೆ ಸಿದ್ಧಿ ಧೃತಿ ಆ ಪರಾ ಎಂಬ ಪಾಂಡವನ ರಾಜನ ಹೆಂಡತಿಯಾಗಿದ್ದು, ಈ ಜನ್ಮದಲ್ಲಿಯೂ ಕೂಡ ಅವಳು ಪುನಃ ಆ ಪಾಂಡ್ಯರಾಜನಿಗೆ ಆ ಪ್ರವರ ಪರಾವಹನು ಪಾಂಡ್ಯರಾಜನ ಹುಟ್ಟಿದಾಗ ಅವನಿಗೆ ಕೊಡಲ್ಪಟ್ಲು. ಶಲ್ಯಶ್ಚ, ಶಲ್ಯ ಏನು ಮಾಡಿದ, ಒಳ್ಳೆ ತಂದೆಯಿಂದ ಬಂದಿರತಕ್ಕಂಥ ರಾಜ್ಯವನ್ನು ಅಂಜ, ಅಂಜ ಅಂದರೆ ಏನರ್ಥ, ಒಳ್ಳೆ ದಕ್ಷತೆಯಿಂದ ಚೆನ್ನಾಗಿ ಧರ್ಮವನ್ನು ಧರ್ಮದಿಂದ ಪಾಲನೆ ಮಾಡಿದ್ದಾನೆ, ಸರ್ವಶಾಸ್ತ್ರವನ್ನು ತಿಳ್ಕೊಂಡಿದ್ದಾನೆ. ಯಾಕೆಂದರೆ ಅವನು ಬಲಾಧಿಕ ಅಂತ ಹೇಳ್ತಾರೆ, ಅವನು ಬಲಾಧಿಕ ನೋಡಿ, ಕೀಚಕ ಅವನು ದುರ್ಯೋಧನ ಪರಿಗಣನೆ ಮಾಡೋದರಲ್ಲಿ ಅವನು ಮೂರನೇ, ಅವನು ಭೀಮಶ್ಚ ಬಲಭದ್ರಶ್ಚ ಶರೀರ ಶಲ್ಯ ರಾಜಶ್ಚ ವೀರ್ಯವಾನ್, ಅವನಿಗೆ ಬಲ ಇದೆ ವೀರ್ಯ ಇದೆ, ಅದು ಬ್ರಹ್ಮದೇವರ ವರ ಬೇರೆ.